ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕಳಚಿದ ಬಂಡಾಯದ ಕೊಂಡಿ, ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಪಂಚಭೂತಗಳಲ್ಲಿ ಲೀನ. ಲಿವರ್ ಕ್ಯಾನ್ಸರ್ದಿಂದ ಸತ್ಯಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಚನ್ನಣ್ಣ ವಾಲಿಕಾರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ನೀಡಿದ್ದರು ಭೇಟಿ. ರುದ್ರಪ್ಪ ಎಸ್ ತಳವಾರ್ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ, ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಉದ್ಘಾಟನೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಸಂತ ಸೇವಾಲಾಲ್ ಮಂದಿರ ತೆರವುಗೊಳಿಸಿದ್ದಕ್ಕೆ ವಿರೋಧ, ಆಲಯ ಮರು ನಿರ್ಮಾಣಕ್ಕೆ ಆಗ್ರಹಿಸಿ ಘೋರ ಸೇನಾ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ. ಡಿಸೆಂಬರ್ 1ರಂದು ಕೋಲಿ ಸಮಾಜದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ, ವಿಧಾನ ಪರಿಷತ್ ಸದಸ್ಯ ತಿಪ್ಪನಪ್ಪ ಕಮಕ್ನೂರ್ ಅವರಿಂದ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಹಿರಿಯ ಬಂಡಾಯ ಸಾಹಿತಿ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಭಾನುವಾರ ತಡರಾತ್ರಿ ನಿಧನ ಹೊಂದಿದರು. ಅವರ ಅಂತ್ಯಕ್ರಿಯೆಯನ್ನು ಶಹಾಬಾದ್ ತಾಲೂಕಿನ ಅವರ ಸ್ವಗ್ರಾಮ ಶಂಕರವಾಡಿಯಲ್ಲಿ ನೆರವೇರಿಸಲಾಯಿತು. ಭಾನುವಾರ ರಾತ್ರಿ ನಿಧನರಾದ ಹಿರಿಯ ಬಂಡಾಯ ಸಾಹಿತಿ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಶಹಾಬಾದ ತಾಲೂಕಿನ ಶಂಕರವಾಡಿ ಗ್ರಾಮದಲ್ಲಿ ಇಂದು ನೆರವೇರಿಸಲಾಯಿತು. ಅವರ ಕುಟುಂಬ ವರ್ಗದವರು, ಸಾಹಿತಿಗಳು, ಗಣ್ಯರು ಮತ್ತು ಅವರ ಶಿಷ್ಯ ಬಳಗ ಹಾಗೂ ಅಭಿಮಾನಿಗಳು ಸೇರಿದಂತೆ ಅಪಾರ ಜನ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕಾಗಿ ಇರಿಸಲಾಗಿತ್ತು. ಸಾಹಿತಿಗಳು, ಗಣ್ಯರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ದಲಿತ ಪರ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಚನ್ನಣ್ಣ ಅವರು 1979ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಬಂಡಾಯ ಪ್ರಥಮ ಸಮ್ಮೇಳನ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಲವಾರು ಬಂಡಾಯ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯ ಶಹಾಬಾದ ತಾಲೂಕಿನ ಶಂಕರವಾಡಿ ಗ್ರಾಮದಲ್ಲಿ ದಿನಾಂಕ 6ನೇ ಏಪ್ರಿಲ್ 1943ರಂದು ಸಾಬಮ್ಮ ಧೂಳಪ್ಪ ವಾಲಿಕಾರ್ ದಂಪತಿಗಳ ಉದರದಲ್ಲಿ ಜನಿಸಿದ ವಾಲಿಕಾರ್ ಅವರು ಶಹಾಬಾದ್ನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಪದವಿ, ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಶಿಕ್ಷಣ ಪೂರೈಸಿ ಅದೇ ವಿಶ್ವವಿದ್ಯಾಲಯದಲ್ಲಿ ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ದೇವದಾಸಿಯರ ಸಮಾಜೋಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಐತಿಹಾಸಿಕ, ಸಾಂಸ್ಕೃತಿಕ ಸಮಸ್ಯೆಗಳ ಕುರಿತು ಸಮಗ್ರವಾದ ಅಧ್ಯಯನ ನಡೆಸಿದ್ದರು. ಸೇಡಂ ತಾಲೂಕಿನ ಮುಧೋಳದಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ವೃತ್ತಿ ಜೀವನ ಆರಂಭಿಸಿದ ವಾಲಿಕಾರ್ ಅವರು ಆಳಂದ ತಾಲೂಕಿನ ಕಡಗಂಚಿ, ರಾಯಚೂರಿನ ಹಮ್ದರ್ದ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದರು. ಕಾಲೇಜು ಉಪನ್ಯಾಸಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರವಾಚಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಪ್ರಗತಿಪರ, ನವ್ಯ, ದಲಿತ, ಬಂಡಾಯ, ಸಮುದಾಯ, ಗಜಲ್, ಸಾನೆಟ್ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಬರೆದ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ವ್ಯೋಮ್ಯ ವ್ಯೋಮ, ಸುನಿತಂಗಳ ಸುಖಾವ್ಯಾಮೃತ, ಸುನಿತಂಗಳ ಸುದಿವ್ಯಾಮೃತ, ಬೌದ್ಧತ್ವದ ಮಹಾಬ್ರಹ್ಮಾಂಡಾಮೃತ ಎಂಬ ಮಹಾಕಾವ್ಯ, ಮರದ ನೀರಿನ ಗಾಳಿ,
ಕಲಿತೇಲಿ ಮಾನವನ ಜೀಪದ ಹಾಡಕ್ಕಿ ಹಾಗೂ ಇತರ ಪದಗಳು, ಪ್ಯಾಂಥರ್ ಪದ್ಯಗಳು, ಬಂಡೆದ್ದ ದಲಿತರ ಬೀದಿ ಹಾಡುಗಳು, ಧಿಕ್ಕಾರದ ಹಾಡುಗಳು, ಐದು ಸಮಾಜವಾದಿ ಕಾವ್ಯಗಳು, ವಾಲಿಕಾರ್ ಚನ್ನಣ್ಣನ 303 ವಚನಗಳು, ವೈರಿಗಳ ಮಧ್ಯೆ ಎದ್ದ ಕಗ್ಗತ್ತಲೆ ಖಂಡದ ಕಾವ್ಯ, ಆಯ್ದ ಕವನಗಳು, ಉರ್ದು ಕವಿತೆ ಅನುವಾದಗಳನ್ನು ರಚಿಸಿದ್ದರು. ಕಪ್ಪು ಕಥೆಗಳು, ಕುತ್ತದಲ್ಲಿ ಕುದ್ದವರ ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಬೋಧಿ ವೃಕ್ಷದ ಹೂಗಳು ಕಥಾ ಸಂಕಲನ, ಟೊಂಕದ ಕೆಳಗಿನ ಜನ ಸೇರಿದಂತೆ 12 ನಾಟಕಗಳು, ಬೆಳ್ಳ, ಕೋಟೆ ಬಾಗಿಲು, ಒಂದು ಹೆಣ್ಣಿನ ಒಳ ಜಗತ್ತು, ಗ್ರಾಮ ಭಾರತ, ಹುಲಿಗೆಮ್ಮ ಎಂಬ ಕಾದಂಬರಿ, ಅನೇಕ ಡಪ್ಪಿ ನಾಟಕಗಳು, ಜಾನಪದ ಪ್ರಬಂಧಗಳನ್ನು ಅವರು ರಚಿಸಿದ್ದರು. ಇಷ್ಟೇ ಅಲ್ಲದೆ ನಾಟಕ ನಿರ್ದೇಶನ ಮತ್ತು ಅಭಿನಯ ಕೂಡ ಮಾಡಿದ್ದರು. ಅವರ ಕರಿತೆಲಿ ಮಾನವನ ಜೀಪದ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿತ್ತು. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಸಂದಿದ್ದವು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆದ 4ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಸಾಮಾಜಿಕ ಬದಲಾವಣೆ, ಮಹಿಳೆಯರ ವಿಮೋಚನೆ, ಜಾತಿ ಮತ್ತು ಬಡತನ ನಿರ್ಮೂಲನೆ, ಮನುಕುಲದ ಸುಖಶಾಂತಿಗಾಗಿ ಅವಿರತ ಹೋರಾಟ, ಬುದ್ಧ, ಬಸವ, ಅಂಬೇಡ್ಕರ್, ಕಾರ್ಲ್ ಮಾರ್ಕ್ಸ್, ಏಸು, ಮೊಹಮ್ಮದ್ ಪೈಗಂಬರರ ತತ್ವ ಸಿದ್ಧಾಂತಗಳನ್ನು ಜಗದ ಏಳಿಗೆಗಾಗಿ ಪ್ರಚಾರ ಮಾಡುವುದು, ಹಗಲು ಗದ್ಯ, ರಾತ್ರಿ ಪದ್ಯ, ಎರಡು ಸಾರಿ ಜಳಕವು, ಬೈಗು ಬೆಳಗು ದೇಹದಾರ್ಢ್ಯ, ಎರಡು ಸಾರಿ ಊಟವು, ಪ್ರತಿ ಪತ್ರಿಕೆಯಲ್ಲಿ ಬರಹ, ವಿಶ್ವ ತುಂಬ ಪಯಣ, ದೀನ ದಲಿತರ ಏಳಿಗೆಗೆ ಹುದೆ, ನಿಜಕೋಗಿಲೆ ಗಾನವು ಇದು ಅವರ ಜೀವನದ ಧ್ಯೇಯವಾಗಿತ್ತು. ಇಂತಹ ವಿಶಿಷ್ಟ ವ್ಯಕ್ತಿತ್ವ ಉಳ್ಳಂತಹ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಇಂದು ನಮ್ಮೊಂದಿಗಿಲ್ಲ. ಅವರಿಗೆ ನಮ್ಮ ಸುದ್ದಿ ಸಮಯದ ವತಿಯಿಂದ ಶತಕೋಟಿ ನುಡಿ ನಮನ. ಗುಲ್ಬರ್ಗ ಜಿಲ್ಲೆಯಲ್ಲ, ಇಡೀ ಕರ್ನಾಟಕದಲ್ಲಿ ತುಳಿತುಗೊಳಗಾದಂತಹ ಜನಾಂಗದ ಚಿಂತನೆಯನ್ನ ತನ್ನ ಸಾಹಿತ್ಯದಿಂದ ಮಕ್ಕಳ ಮುಂದೆ ಓದಿಸಿ ನಮ್ಮಲ್ಲಿ ಆ ಬಂಡಾಯದ ಒಂದು ಬೂದಿಯನ್ನ ಹಚ್ಚುವುದಂತಹ ಆ ನಾಯಕ ಇವತ್ತು ನಮ್ಮ ಮುಂದಿಲ್ಲ. ಅವರು ಆಗಿದಂತಹ ಅನೇಕ ಸಾಹಿತ್ಯಗಳು, ಸಾಹಿತ್ಯಿಕ ಕೃತಿಗಳು ಕೆಳಗಿನ ಜನಾಂಗದ ಬಗ್ಗೆ ಬರ್ತಾರೆ, ಕೆಳಗಿನ ಜನಾಂಗದ ಬಗ್ಗೆ ಅಂತ ಒಂದು ನಾಯಕ ಹಿಂದುಳಿದು ಬರ್ಗೆ ಇದ್ರು ಸಹ ಇಡೀ ದುಡಿಯುವ ವರ್ಗದ ಬಗ್ಗೆ, ರೈತರ ಬಗ್ಗೆ, ನಮ್ಮಂತ ದಲಿತರ ಬಗ್ಗೆ ಬಹಳ ಚಿಂತನೆ ಮಾಡಿ ಇಡೀ ಜೀವನ ಕೆಲಸ ಹಾಕೊಂಡೇ ಬರ್ತಿದ್ದ. ನಾ ಯಾವುದೇ ನಮ್ಮನೆಗೆ ಊಟ ನಾ ಎಮ್ ಎಲ್ ಎ ಆಗಿ ಬಂದಾಗ ಕೆಲಸ ಹಾಕೊಂಡು ಬರವ, ರಾತ್ರಿ ಚರ್ಚೆ ಮಾಡೋರು ಇಬ್ರು ಕುಡಿದಿದ್ವಿ, ಮಾತಾಡ್ತೀವಿ ಬಹಳ ಮನಸ್ಸು ಬಿಟ್ಟು ಮಾತಾಡಂತ ಬಂದು ಆ ವ್ಯಕ್ತಿ ಇವತ್ತು ನಮ್ಮ ಮುಂದಿಲ್ಲ. ಅವ್ರ ಮನೆಯವ್ರಿಗೆ ನಾವು ಇಷ್ಟೇ ಹೇಳ್ಬೋದು, ಅವ್ರು ಕೊಟ್ಟಂತ ಅನೇಕ ಸಾಹಿತ್ಯಿಕ ಕೃತಿಗಳದಾವ ಅವನ ಕರೆ ಜನರ ಮುಂದೊಂದು ಕರೆಯಿಟ್ಟು ಅವ್ರು ಬಾಳನ್ನ ಜನರಿಗೆ ಅನ್ಕರ ನಾವೆಲ್ಲ ಹೇಳ್ತೀವಮ್ಮ ಅಂತ ಮಾತನ್ನ ಹೇಳಿ. ಚನ್ನಣ್ಣ ವರ್ಲಿಕರ್ ಅವರು ಇವತ್ತು ನಮ್ಮ ನಗಲಿದ್ದಾರೆ. ಈ ನಾಡು ಕಂಡಂತ ಅತ್ಯಂತ ಬಂಡಾಯ ಸಾಹಿತ್ಯಗಳಲ್ಲಿ ಮೇಧಾವಿಯಾಗಿದ್ದವರು. ಅವರು ಅನೇಕ ಪುಸ್ತಕಗಳನ್ನ ಬರೆಯುವುದರ ಮುಖಾಂತರ ನಾಡಿನ ಸಾಹಿತಿಗಳಿಗೆ ಮತ್ತು ಯುವಕರಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು. ಅವರ ಹೋರಾಟದ ಹಾಡುಗಳು ಏನಂತಂದ್ರೆ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರಿಗೆ ಬಹಳ ಸ್ಫೂರ್ತಿಯನ್ನು ನೀಡುವಂತಾಗಿದ್ದವು. ನೀ ಹೋದ ಮರುದಿನ, ಮೊದಲಂಗೆ ನಮ್ಮ ಬಾಳು, ಆಗ್ಯದು ಬಾಬಾ ಸಾಹೇಬ್ ಅಂತಕ್ಕಂತ ಹಾಡು ಇಡೀ ದೇಶ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಏನಂತಂದ್ರೆ ಅವ್ರದ ಹಾಡು ಬಹಳ ಪ್ರಚಲಿತವಾಗಿತ್ತು. ಹೀಗಾಗಿ ನಮಗೆ ಇವತ್ತು ಅವರ ಅಗಲಿಕೆಯಿಂದ ಬಹಳ ತುಂಬಲಾರದಂತ ನಷ್ಟವಾಗಿದೆ. ಅವರ ಕುಟುಂಬಕ್ಕೆ ಆ ಭಗವಾನ್ ಬುದ್ಧ ಶಾಂತಿಯನ್ನ ಮತ್ತು ಶಕ್ತಿಯನ್ನ ಕೊಡ್ಲಿ ಅಂತೇಳಿ ಇವತ್ತಿನ ದಿನ ನಾವು ಬೇಡ್ಕೊಳ್ತಾ ಇದ್ದೀವಿ. ಎಬಿ ವಸಮನಿ ಒಂದು ಕೊಡುಗೆಯನ್ನು ಕೊಟ್ಟು ಪ್ರಾಮಾಣಿಕ ವ್ಯಕ್ತಿಗೆ ಹೆಸರು ಭಾಷೆಯಂತ ನಮ್ಮ ಬಸವರಾಜ ಪಾಟೀಲ್ ಶೇರಮ್ಮನವರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಈ ಭಾಗದಲ್ಲಿ ತುಂಬಲಾದ ನಷ್ಟವನ್ನು ಮಾಡಿ ಇನ್ನೂ ಭಾರತ ಸರ್ಕಾರ ಇರಬೇಕಾಗಿತ್ತು. ಆರೋಗ್ಯದಲ್ಲಿ ಏರುಪೇರಾಗಿದೆ, ಅಷ್ಟೇ ಕೇಳಿದ್ದೇವೆ ನಾವು. ಇಷ್ಟು ತೀವ್ರವಾಗಿ ಅನಾರೋಗ್ಯದಿಂದ ಅವರು ಈ ಲೋಕ ತೀರಿಸ್ತಾರಂತ ನಮ್ಗೆ ಗೊತ್ತಿದ್ದಿಲ್ಲ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಅವರ ಹೆಸರಿನ ಮೇಲೆ ಈ ಭಾಗದಲ್ಲಿ ಅವರ ಹೆಸರು ಯಾವಾಗಲೂ ಇರತಕ್ಕಂತ ರೀತಿಯಲ್ಲಿ ಪ್ರತಿಯೊಬ್ಬ ಎಲ್ಲ ಜಾತಿ ಧರ್ಮದವರಿಗೂ ಒಂದು ಸ್ಪಂದಿಸತಕ್ಕಂತ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಮಾತನಾಡಿ ನಾನು ರಾಜ್ಯ ಸರ್ಕಾರದವರ ಮನವೊಲಿಸಿ ಈ ಭಾಗದಲ್ಲಿ ಅವರ ಹೆಸರು ಇರತಕ್ಕಂತ ರೀತಿಯಲ್ಲಿ ನಾನು ಕ್ರಮ ಕೈಗೊಳ್ತೇನೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ, ಅವರ ಮನೆತನದವರಿಗೆ, ಅವರ ಕುಟುಂಬಸ್ಥರಿಗೆ, ಅವರ ಬಂಧು ಬಳಗಕ್ಕೆ ಭಗವಂತನು ಅವರಿಗೆ ತಾಳ್ಮೆ ಶಕ್ತಿ ಸಹನೆ ಇರಲಿ ಎಂಬ ನಾನು ಯಾವಾಗಲೂ ಈ ಸಮಾಜದಲ್ಲಿ ಮೊದಲು ಇರುತ್ತದೆ ಅವರು ಆತ್ಮ ಮಾತ್ರ ನಮ್ಮ ಯಾವಾಗಲೂ ಇರುತ್ತದೆ ಎಂಬ ಮಾತನ್ನು ಕೂಡ ದೀನ ದಲಿತ ನೊಂದ ಹೃದಯಗಳಿಗೆ ಒಂದು ಶಕ್ತಿಯಾಗಿ ನಿಲ್ತಕ್ಕಂತ ಕೆಂಪಂಗಿಯ ಚನ್ನಣ್ಣ ವಾಲಿಕಾರ್ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ
ಸೃಷ್ಟಿ ಎಲ್ಲಿಯವರೆಗೆ ಇರುತ್ತದೆ, ಈ ರೀತಿಯ ತಾರತಮ್ಯ ಇರುತ್ತದೆ. ಅಂತಹ ತಾರತಮ್ಯದ ವಿರುದ್ಧ ಸಂಘರ್ಷ ಮಾಡಲಿಕ್ಕೆ, ಬರೆದಾಡ್ಲಿಕ್ಕೆ ಮತ್ತೆ ಹೊಸ ಚೇತನಗಳು ಅದೇ ರೀತಿಯ ಅಂಗಿಯನ್ನು ತೊಟ್ಟು ಸಮಾಜಕ್ಕೆ ಬಂದಾಗ ಮಾತ್ರ ಒಂದು ನಿಜವಾದ ಸಾಮರಸ್ಯ ತರಲಿಕ್ಕೆ ಸಾಧ್ಯ ಇದೆ. ಅಂತಹ ವ್ಯಕ್ತಿಗಳ ನಿರ್ಮಾಣಕ್ಕೆ, ಅವರ ಅಗಲುವಿಕೆ ನಮ್ಮೆಲ್ಲರಿಗೆ ಪ್ರೇರಣೆ ಕೊಡ್ಲಿ. ಮಾನವೀಯ ಸಂಬಂಧ ಚೆನ್ನಾಗಿಲ್ಲದೆ ಇದ್ರೆ ಈ ಬದುಕಿಗೆ ಅರ್ಥ ಇಲ್ಲ. ನೊಂದ ಹೃದಯಕ್ಕೆ ನಾನು ಇವತ್ತು ಸಾಂತ್ವನ ಹೇಳುತ್ತಾ, ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರುತ್ತಾ, ಪರಿವಾರದ ಎಲ್ಲರ ಜೊತೆಗಳಲ್ಲಿ ನಮ್ಮ ಭಾವನೆ ಇದೆ ಮತ್ತು ಅವರ ಬದುಕು ಅಮರವಾಗಿ ಉಳಿಯುವಂತೆ ನಾವೆಲ್ಲರೂ ಸೇರಿ ಏನಾದರೂ ಒಂದು ಕಾರ್ಯವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ಈ ಸಂವೇದನೆಯೊಂದಿಗೆ ವಿರಾಮ ಹೇಳ್ತೇನೆ. ಅವ್ರ ಜೊತೆ ಇದ್ದವರು ರಿಲೇಷನ್ ಹೇಳಿದ್ರು, ಇಲ್ಲಿ ಸರ್ ಕ್ರಿಟಿಕಲ್ ಕಂಡೀಷನ್ಸ್ ಅದ, ಅದು ಮತ್ತೆ ಸರ್ವಾಧ್ಯಕ್ಷ ಅಧ್ಯಕ್ಷ ಅಂದ್ರೆ 3 ತಾಸು 4 ತಾಸು ಪ್ರೊಸೆಷನ್ ನಡೀತದ, ಆ ಟೈಮ್ನಲ್ಲಿ ಅವ್ರು ಕೂಡಬೇಕು, ಕಷ್ಟ ಆಗ್ತದ ಅಂತ ನಮ್ ಕಳ್ಕಳಿ ಇತ್ತು. ಅದಕ್ಕಾಗಿ ಈಗ ನಾನು ಆಗ್ರಹ ಪಡಿಸ್ತಕ್ಕಂಥದ್ದು, ಮನವಿ ಮಾಡ್ಕೊಳ್ತಕ್ಕಂಥದ್ದು, ಡಾಕ್ಟರ್ ಚನ್ನಣ್ಣ ವಾಲಿಕರ್ ವೇದಿಕೆ ಇಡಬೇಕು ಆ ಸಮ್ಮೇಳನಕ್ಕೆ, ಪ್ರಮುಖ ವೇದಿಕೆ ಮಾಡೋದ್ರ ಮುಖಾಂತರ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತಿದ್ದೀನಿ. ಅದು ಆರ್ಗನೈಸರ್ ಬಲ್ಲಿ ಮತ್ತು ಮನು ಬಳಗರ್ ಅವರ ಬಲ್ಲಿ. ಇಂಥ ಸಂದರ್ಭದಲ್ಲಿ ನಾವು ಇಂಥ ಹೋರಾಟಗಾರರ ಒಂದು ಕಳ್ಕೊಂಡಿರ್ತಕ್ಕಂಥದ್ದು ತುಂಬ, ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಬದುಕ್ತಾರೆ, ಎಲ್ಲರೂ ಅವರವ್ರ ಇದಕ್ಕೆ ಬದುಕ್ತಾರೆ, ಅವರಿಗಾಗಿ ಇಲ್ಲ, ಅವ್ರ ಕುಟುಂಬ ನೋಡೋದ್ರ ಜೊತೆಗೆ ಮುಕ್ಕಾಲು ಭಾಗ ಸಮಾಜದ ಏಳಿಗೆಗಾಗಿ ದುರ್ಬಲ ವರ್ಗಗಳ, ಹಿಂದುಳಿದವರ ಮತ್ತು ಒಳ್ಳೆಯ ಒಂದು ಸಮಾಜ ತರಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ಹೋರಾಟಗಾರರು ಡಾಕ್ಟರ್ ಚರಣ ವಲಿಕರ್ಗಿದ್ದಾರೆ. ಅವರಿಗೆ ನಾವು ಎಲ್ಲರ ಪರವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇವೆ. ಡಾಕ್ಟರ್ ಡಿ ಜಿ ಸಾಗರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ. ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದ ಚನ್ನಣ ವಾಲಿಕರ್ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ 87ಕ್ಕೆ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳುತ್ತಾರೆ. ಕನ್ನಡ ಅಧ್ಯಯನ ಸಂಸ್ಥೆ ಅಧ್ಯಕ್ಷರಾಗಿ ತುಂಬ ದೊಡ್ಡ ಹೋರಾಟಗಾರ, ಹ್ಯೂಮನ್ ಬೀಯಿಂಗ್ ಇರತಕ್ಕಂಥ ಮನುಷ್ಯ. ನಾವು ಬಾಲ್ಮೀಕಿ ಬಸವಣ್ಣಗೆ ಹೇಳ್ತೀವಿ ಹೆಂಗಳಿನ ಮನುಷ್ಯ ಅಂತೇಳಿ. ನಮ್ಮ ಕಾಲದ ಹೆಂಗಳಿನ ಮನುಷ್ಯ ಅಂದ್ರೆ ಯಾರಾದ್ರೂ ಇದ್ರೆ ಅದು ಚನ್ನಣ ವಾಲಿಕರ್. ಅಂತಹ ಚನ್ನಣ ವಾಲಿಕರ್ ಕಾವ್ಯದ ಮೂಲಕ, ಹಾಡಿನ ಮೂಲಕ, ಗೇಯದ ಮೂಲಕ, ಗದ್ದೆ ಬರಹದ ಮೂಲಕ ಇಡೀ ನಾಡನ್ನು ಅಚ್ಚರಿಗೊಳಿಸಿರ್ತಕ್ಕಂಥ, ಇಡೀ ನಾಡನ್ನು ನಮ್ಮಂಥ ಅನೇಕ ಯುವ ಪೀಳಿಗೆ ಪ್ರಜ್ಞೆಯನ್ನು ಮೂಡಿಸುವ ಮೂಲಕ, ಮಾರ್ಗದರ್ಶನ ಮಾಡುವ ಮೂಲಕ ಕನ್ನಡ ನಾಡು ಕಂಡಿರ್ತಕ್ಕಂಥ ಅಪರೂಪದ ಲೇಖಕ, ಅಂಥ ಲೇಖಕ ಮತ್ತೆ ನಮಗೆ ಸಿಗೋದಿಲ್ಲ. ಆ ಹಿನ್ನೆಲೆ ನಾಡು ಅವರ ಸಾವನ್ನು ಸಹಿಸಿಕೊಳ್ಳುವ ಶಕ್ತಿ ಆ ಕುಟುಂಬದವ್ರಿಗೆ ಕೊಡಲಿ. ಮತ್ತು ಅಂತಹ ವ್ಯಕ್ತಿ, ಹೋರಾಟದ ವ್ಯಕ್ತಿ, ಆ ಹೋರಾಟದ ಚಿಂತನೆನ ಡಿ ಜಿ ಸಾಗರ್ ಅವರು ಹೇಳಿದಾಗೆ ನಮ್ಮ ಜೊತೆಗೆ ಸುಳ್ಳದವರು ಇದ್ದಾರೆ ಅಂತ ಅನೇಕ ಹೋರಾಟಗಾರನ ಬೆಳೆಸಿರ್ತಕ್ಕಂಥ ಚನ್ನಣ ವಾಲಿಕಾರರ ಚಿಂತನೆಯನ್ನು ದಲಿತ ಸಂಘರ್ಷ ಸಮಿತಿ, ಬಂಡಾಯ ಸಾಹಿತ್ಯ ಸಂಘಟನೆ ಮುಂದುವರ್ಸ್ಕೊಂಡು ಹೋಗಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯ ಮಾಡ್ತೀವಿ ಅಂತ ಹೇಳಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರು ಚೆನ್ನಾದ ಅಣ್ಣ, ಅಣ್ಣ ಅಂತ ಹೇಳಿದ್ರೆ ಇಡೀ ನಾಡಿಗೇನೆ ಅಣ್ಣ ಆಗುವಂಥ ಒಂದು ಎಲ್ಲ ರೀತಿಯ ಲಕ್ಷಣಗಳು ಅವರಿಗೆ ಇದ್ದು, ಅವರು ಕೆಂಪಂಗಿ ಹಾಕ್ಕೊಂಡು ಎಲ್ಲಿ ಹೋದಲ್ಲೆಲ್ಲ ಅಣ್ಣ, ತಮ್ಮ, ಅಕ್ಕ, ಯವ್ವ, ಮಾವ, ಅತ್ತೆ, ಹೀಗೆ ಒಂದು ಏನದ ಸಂಬಂಧವಾಚಿ ಪದಗಳನ್ನು ಬಳಸಿಕೊಂಡು ಅವರು ತಮ್ಮ ಜೀವನವನ್ನು ನಡೆಸಿದಂಥ ಒಬ್ಬ, ನಿಜವಾದ ಅರ್ಥದಲ್ಲಿ ಭಾತೃತ್ವವನ್ನು, ಸಮಾನತೆಯನ್ನು, ಸೋದರತ್ವವನ್ನು ಪ್ರತಿಪಾದಿಸಿದಂಥ ಮಹಾಮಾನವ, ಮಹಾಸಾಹಿತಿ ಅವರನ್ನು ಕಳ್ಕೊಂಡು ನಾವೆಲ್ಲ ಇವತ್ತು ನಿಜವಾಗ್ಲೂ ಬಡವರಾಗಿದ್ದೇವೆ. ಏನು ಮಾಡೋದು, ಇದೆಲ್ಲ ಇರೋದೆ, ಹುಟ್ಟು ಮತ್ತು ಸಾವು ಎರಡೂ ನಮಗೆ ಅನಿವಾರ್ಯ, ಅದನ್ನು ನಾವು ಸ್ವೀಕರಿಸಲೇಬೇಕಾಗಿದೆ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಅವರು ಬರೆದಿರುವಂಥ ಸಾಹಿತ್ಯ ಕೃತಿಗಳಿದ್ದಾವೆ, ಅವರು ಆಡಿರುವಂಥ ಮಾತುಗಳು ನಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿದ್ದಾವೆ. ಅವುಗಳನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ಯುವಕರಾದವರು ನಾವೆಲ್ಲ ಮಾಡಬೇಕಾಗಿದೆ ಅಂತ ಹೇಳಿ ಅವರಿಗೆ ನಾನು ನನ್ನ ಭಾವ ತುಂಬಿದಂಥ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಡಾಕ್ಟರ್ ಈಶ್ವರಯ್ಯ ಮಠ ಅಂತ ಹೇಳಿ ಎಂ ಎಸ್ ಇರಾಣಿ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅವ್ರ ಕಣ್ಣಾಗ ಒಂದು ಖುಷಿ ಇತ್ತು, ಇದ್ದಷ್ಟು ಸಮಯದೊಳಗೆ ಕುನಾನೇ ಇಡಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ, ಆದ್ರೆ ಕುನ ಇಡಿದ್ರು. ಖಾನಾಪುರಿ ಹುಡುಗಿ ಸರ್, ನಾನು ಲೀನಕ್ಕ ನಾವೆಲ್ಲರೂ ಹೋದಾಗ ಮಾತಾಡಿದ್ರಲ್ಲ, ಸೊ ನನಗನ್ಸ್ತದ ನಮ್ಮ ಇಡೀ ಸಾಹಿತ್ಯದ ಮುಖ, ನಮ್ಮ ಅಕ್ಷರ, ನಮ್ಮ ಮಾತುಗಳು ಒಂದು ಮಗುವಿನ ಮನಸ್ಸನ್ನ ಇಟ್ಕೊಂಡು ಮತ್ತೊಂದು ಇದ್ದಿದ್ದಂಗ ಹೇಳಲಿಕ್ಕೆ ಬೇಕಾದಂತ ಒಂದು ತಾಕತ್ತು ಅಣ್ಣ ಚನ್ನಣ್ಣ ನಮಗೆ ಕೊಟ್ಟು ಹೋಗ್ಯಾರ. ಅವರ ಇವತ್ತಿನ ಅಗಲುವಿಕೆ ನಮಗೆ ಬಹಳ ನೋವು ಅನಿಸಿದ್ರು ಸಹಿತ, ಅವರು ಕಟ್ಟಿ ಕೊಟ್ಟಂತ ಅವ್ರ ಕೆಂಪಲ್ಲಿ ಈಗ ಒಂದು ಕವನ ಬರೆದ ಮಡಿವಾಳಪ್ಪ ಅವರು ನನ್ನ ಫೇಸ್ಬುಕ್ ಅಲ್ಲಿ ನೋಡಿದೆ ನಾನು. ಆಮೇಲೆ ಎಲ್ಲರೂ ಕವನ ಓದಾಡಬೇಕಿದ್ರ ಕೆಂಪಂಗಿಯನ್ನ ಹಾಕೊಂಡಂತ ಚನ್ನಣ್ಣ ಕೊನೆಯವರೆಗೂ ಕಳಿಸಿಲ್ಲ ಅನ್ನೋದಲ್ಲ, ಸೊ ಸಕಲ ಜೀವರಿಗೆ ಲೇಸು ಬಯಸುವಂತ, ಅನ್ಯಾಯಕ್ಕೆ ಎದುರಾಗಿ ನಿಲ್ಲುವಂತ ಬಹಳ ದೊಡ್ಡ ಒಂದು ನೈತಿಕ ಶಕ್ತಿ ಅಣ್ಣ ಚನ್ನಣ್ಣ ನಮಗೆ ಕೊಟ್ಟು ಮುಗಿದ. ಅತ್ಯಂತ ಐಕ್ಯತೆಯಿಂದ ಅವರು ಹುಟ್ಟಿಸಿದ ಈ ದೀಪವನ್ನ, ಈ ಸಮಾನತೆಯ ಕನಸುಗಳನ್ನ ನನಸು ಮಾಡೋ ದಿಕ್ಕಲ್ಲಿ ನಾವೆಲ್ಲರೂ ಮುಂದೆ ಹೋಗೋಣ ಅನ್ನೋ ಮಾತನ್ನು ಹೇಳಿ. ನಾವು ಯಾಕೆ ಅವರನ್ನು ಇಷ್ಟು ಇಷ್ಟಪಡ್ತೇವೆ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ ಚನ್ನಣ್ಣ ಅನೇಕ ದೃಷ್ಟಿಯಿಂದ
ಪ್ರಭಾವ ಬೀರಿದವರಾಗಿದ್ದರು. ನೀಲಾವರು ಹೇಳಿದ ಹಾಗೆ ಅವರ ಸಾಹಿತ್ಯದ ಡೈಮೆನ್ಷನ್ಸ್ ಮಗ್ಗಲುಗಳು ಬಾಳಿದ್ದಾವೆ. ಇವತ್ತು ನಾವು ಒಂದು ಗುಲ್ಬರ್ಗದ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ಕೊತೇನೆ, ಚನ್ನಣ್ಣ ವಲ್ಲಿಕರ್ ಪ್ರತಿಷ್ಠಾನ ಮಾಡಬೇಕು. ಅವರ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ಅಂತಃಕರಣ ಇದೆ, ಕೊನೆಯ ಮನುಷ್ಯನ ಬಗ್ಗೆ ಅವರಿಗಿರುವ ಚಿಂತನೆ ಇದೆಯಲ್ಲ, ಅದು ಸದಾಕಾಲ ಜಾಗೃತವಾಗಿರುವಂಥ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಅವರು ಕೊನೆಯವರೆಗೂ ಫೋನ್ ಮಾಡ್ತಾವಾಗ ತಮ್ಮ ನೋವಿನ ಬಗ್ಗೆ ಕಷ್ಟದ ಬಗ್ಗೆ ಎಂದೂ ಹೇಳ್ಕೊಳ್ಳಿಲ್ಲ. ಅವರು ಕೇಳ್ಕೊಳ್ತಾ ಇದ್ದಿದ್ದು ಏನಂದ್ರೆ, ಆ ಊರಿಗೆ ಹೋಗ್ಬೇಕ್ರಿ, ಸ್ವಲ್ಪ ಅಲ್ಲಿ ಗಲಾಟೆ ಆಗಿದೆ, ಜನರಿಗೆ ಇದನ್ ಮಾಡಬೇಕು, ಧೈರ್ಯ ತುಂಬಬೇಕು, ನಾವು ಅಲ್ಲಿ ಇದನ್ ಮಾಡೋದು, ಯಾದಗಿರಿಯಲ್ಲಿ ಒಂದು ಫಂಕ್ಷನ್ ಮಾಡೋದು. ಅಕಾಡೆಮಿ ಸದಸ್ಯರನ್ನಾಗಿ ಮಾಡಿದರು, ಮಂದಿ ಒಳಗೆ ತಂದರು, ಕಟ್ಟ ಕಡೆಯ ಮನುಷ್ಯನನ್ನ ಮಂದಿ ಒಳಗೆ ತಂದವರು ಚನ್ನಣ್ಣ ವಾಡಿಕರ್. ವಾಡಿಕರ್ ಅವರು ನಿಜವಾಗಿಯೂ ಒಬ್ಬ ಒಳ್ಳೆಯ ಚಿಂತಕ, ಒಳ್ಳೆಯ ಬಡವರ ಬಂಧು. ನಾನು ಗುಡೂರದಲ್ಲಿ ಇದ್ದಂತ ಅಂಬವ್ಗ ಜನಪದ ಅಕಾಡೆಮಿ ಪ್ರಶಸ್ತಿ ಕೊಡಿಸಿದಾಗ ಆ ಅಂಬವನ ಹಾಡು ಕೇಳಿ ಉತ್ತ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ ಸಹೃದಯಿ ಚನ್ನಣ್ಣ ವಾಡಿಕರ್. ಇಂಥ ವಾಡಿಕರವರು ಇಂದು ನಮ್ಮನ್ನು ಅಗಲಿದ್ದಾರೆ. ಅವರ ಪಾರ್ಥಿವ ಶರೀರ ಮಾತ್ರ ಶರೀರದಿಂದ ನಾವು ಅಗಲಿದ್ದೇವೆ, ನಮ್ಮ ಹೃದಯದಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ನಿಜವಾಗಿ ನಾವೆಲ್ಲರೂ ಆ ಬಂಡಾಯ ಸಾಹಿತ್ಯದ ಆ ಚಿಂತಕನನ್ನು ಮರೆಯದೆ ಅವರಿಗಾಗಿ ಏನಾದರೂ ಒಂದು ಸ್ಮಾರಕವನ್ನು ನಿರ್ಮಿಸೋಣ ಎಂದು ಹೃದಯ ತುಂಬಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ನನ್ನ ಮಾತನ್ನು ನಾನು ಡಾಕ್ಟರ್ ಚನ್ನಣ್ಣವರ ಹಿರಿಯ ಗೆಳೆಯ, ಅವರು ನನ್ನ ಜಗಳದ ಹಿರಿಯ ಎದುರಾಳಿ. ಯಾವಾಗಲೂ ಜಗಳ ಆಡ್ತಾನೆ ಇರ್ತಿದ್ದೆವು, ಆದರೆ ಎಲ್ಲೂ ಒಂದು ದಿನಕ್ಕಿಂತಲೂ ಹೆಚ್ಚು ಆ ಜಗಳದ ನೆನಪು ಅವರು ಎಂದೂ ಇಟ್ಕೊಂಡವರಲ್ಲ. ಮತ್ತೆ ಎರಡೂ ಕೈ ಚಾಚಿ ನನ್ನನ್ನು ಒಪ್ಪಿಕೊಳ್ತಕ್ಕಂಥ ಕೆಲಸ ಮಾಡಿದ್ದು ಅನೇಕ ಸಲ. ಒಂದು ಸಲ ಐವಾನ್ಶಾಹಿಯಲ್ಲಿ ಮಂಡಲ ಆಯೋಗದ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೆವು, ಅಣ್ಣವರು ಅಲ್ಲಿ ಅತಿಥಿಯಾಗಿದ್ದರು, ನಾನು ಇದ್ದೆ. ಭಾಳ ಎಮೋಷ್ನಲಿ ಮಾತಾಡ್ತಿದ್ರು ಆಗ, ಈ ದೇಶ ಕಳ್ಳರ ದೇಶ ಇದೆ, ಈ ದೇಶದ ಅಪಂಗ ದೇಶ ಇದೆ ಅಂತ ಮಾತಾಡಿ ಶುರು ಮಾಡಿದ್ರು. ನಾನು ಪಟ್ಟಂತ ಎದ್ದು, ಅಣ್ಣವರೇ ಈ ದೇಶ ಲಪಂಗದ್ದು ಕಳ್ಳರದಲ್ಲ, ಈ ದೇಶ ನಮ್ಮದು ನಿಮ್ಮದು ಇದೆ, ಬಡವರದಿದೆ, ದುಡಿಯೋ ಜನರದಿದೆ, ರೈತಾಪಿಗಳದಿದೆ, ದಲಿತರದಿದೆ, ಮೈನಾರಿಟಿ ಇರೋದು ಈ ದೇಶ. ಯಾರೋ ಲಪಂಗರು ಕಳ್ಳರು ಬಂದು ಅಧಿಕಾರದ ಕುರ್ಚಿ ಮೇಲೆ ಕೂತಿರ್ಬೇಕು, ಆಮದ್ ಬೇರೆ, ದೇಶ ಅವ್ರದ್ದಲ್ಲ ಅಂದೆ ನಾನು. ಯಾರ ಮೇಲಿನ ಶಕ್ತಿತ್ತು? ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಲಿವರ್ ಕ್ಯಾನ್ಸರ್ನಿಂದ ಬಳಲಿ ಕಲಬುರಗಿಯ ಸತ್ಯ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವ ದತ್ತಾತ್ರೇಯ ಸಿ ಪಾಟೀಲ್ ರಿಯವರು ಭೇಟಿ ನೀಡಿ ವಿಚಾರಿಸಿದ್ದರು. ಹಿರಿಯ ಬಂಡಾಯ ಸಾಹಿತಿ 78 ವರ್ಷದ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಕಳೆದ 9 ತಿಂಗಳಿಂದ ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಇತ್ತೀಚೆಗಷ್ಟೇ ಕಲಬುರಗಿ ಮಹಾನಗರದ ಸತ್ಯ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ವಿಶೇಷ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಅವರ ಕಿಡ್ನಿಗಳು ಕೂಡ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದ್ದವು. ಈ ಸಂದರ್ಭದಲ್ಲಿ ವೈದ್ಯರು ಕೃತಕ ಉಸಿರಾಟದ ಮೇಲೆ ಇಡಲಾಗಿದ್ದು ಯಾವುದೇ ಕ್ಷಣದಲ್ಲಿಯೂ ಕೂಡ ಏನು ಬೇಕಾದರೂ ಆಗಬಹುದು ಎಂದು ಎಚ್ಚರಿಕೆ ಕೂಡ ನೀಡಿದ್ದರು. ಈ ಸಂದರ್ಭದಲ್ಲಿ ಅವರ ಸಂಬಂಧಿಕರೆಲ್ಲರೂ ಸತ್ಯ ಆಸ್ಪತ್ರೆಯಲ್ಲಿ ಜಮಾವಣೆಗೊಂಡಿದ್ದರು. ಇನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ಕೂಡ ಸತ್ಯ ಆಸ್ಪತ್ರೆಗೆ ಭೇಟಿ ನೀಡುವ ಮೂಲಕ ಅವರ ಆರೋಗ್ಯದ ಸ್ಥಿತಿಗತಿಗಳನ್ನು ವಿಚಾರಿಸಿದ್ದರು. ಹೆಸರು ಬಸವರಾಜ ಸುಣಗಾರು. ನಾವು ಅವರು ಚನ್ನಣ್ಣ ವಾಡಿಕರ್ನ ಮಾವರಾಗಬೇಕು. ಸುಮಾರಾಗಿ 9 ತಿಂಗಳಾಯಿತು ಅವರಿಗೆ ಕಾಯಿಲೆ ಸ್ಟಾರ್ಟ್ ಆಗಿ ಲಿವರ್ ಕ್ಯಾನ್ಸರ್ ಆಗಿದೆ. ಲಿವರ್ ಕ್ಯಾನ್ಸರಿಂದ ಸುಮಾರಿಗೆ 9 ತಿಂಗಳಿಂದ ಬಳಲ್ತಾ ಇದ್ದರು. ಈಗ ತುರ್ತು ನಿಗಾ ಘಟಕದಲ್ಲಿ ಇದು ಮಾಡಲಾಗಿದೆ ಸೇರಿಸಲಾಗಿದೆ. ಡಾಕ್ಟರ್ ಅಂತಂದ್ರೆ ಇವಾಗೆಲ್ಲ ಕ್ರಿಟಿಕಲ್ ಕಂಡೀಷನ್ ಅದ, ಆಯಿತು ಇನ್ನೂ ಒಂದು 2 ದಿವಸದಲ್ಲಿ ಇದಾಗ್ತದೆ ಅಂತ ಹೇಳ್ಯಾರ ನೋಡ್ರಿ. 2 ದಿವಸದಲ್ಲಿ ಎಲ್ಲ ಲಿವರ್ ಡ್ಯಾಮೇಜ್ ಆಗಿದೆ, ಏನು ಕೆಲಸ ಮಾಡಲಾಗಿದೆ, ಮತ್ತು ಕಿಡ್ನಿಗಳೂ ಎಫೆಕ್ಟ್ ಆಗಿದೆ, ಕಿಡ್ನಿನೂ ಕೆಲಸ ಮಾಡಲಾಗಿದೆ.
ಇದರಿಂದ ಅವರಿಗೆ ಉಸಿರಾಟ ತೊಂದರೆಗೆ ಇನ್ನ ಎರಡು ದಿವಸದಲ್ಲಿ ಇದಾಗ್ತದೆ ಅಂತ ಹೇಳ ಅಂಕಲಾಬಕ್ಕವರು ನಮ್ಮ ತಂದೆಯರಿಬ್ಬರೇ ತಂದಿ ಮತ್ತು ಚರಣ ವಲಿಕರ್ ಖಾಸ ಅಂತಂದರು ಆದ್ರೂ ಬಡತನದಲ್ಲಿ ಹುಟ್ಟಿ ಬೆಳೆದಂತ ಇವರು ಇವರು ಬಹಳಷ್ಟು ಕಷ್ಟದಲ್ಲಿ ಬೆಳೆದಗೇಸಿ ಕಷ್ಟದಲ್ಲಿ ಅವ್ರು ಹೋಲತ್ತಾರ ನಮಗೆ ಭಾಳ ದುಃಖ ಅಲ್ಲತ್ತದ ಈಗ ಅವ್ರು ಇರ್ತಕ್ಕಂಥ ಜೀವನ ಚರಿತ್ರೆ ನೋಡಿದ್ರೆ ಭಾಳ ನಮಗೆ ಇದು ಇರಿಸ್ತದ ಈಗ ಆಲ್ರೆಡಿ ಬಂದು ಸದ್ಯಕ್ಕೆ ಎಲ್ಲ ರೀತಿಯಿಂದ ಟ್ರೀಟ್ಮೆಂಟ್ ಮಾಡತ್ತಾರ ಅವರು ಭಾಳ ಬಂಡಾಯ ಸಾಹಿತ್ಯ ಆಗಲಿ ದಲಿತ ಸಾಹಿತ್ಯ ಆಗಲಿ ಎಲ್ಲ ರೀತಿಯಿಂದ ಇರ್ತಕ್ಕಂಥ ಯಾವುದೇ ಇರ್ತಕ್ಕಂಥ ಶೋಷಣೆಗೆ ಒಳಪಟ್ಟಂಥ ಜನರ ಪರವಾಗಿ ಬಹಳಷ್ಟು ರೀತಿಯಿಂದ ಹೋರಾಟ ಮಾಡಿದಂಥ ಒಂದು ದೀನ ದಲಿತರ ಸಲುವಾಗಿ ಎಲ್ಲರ ಸಲುವಾಗಿ ಹೋರಾಡಿದಂಥ ಮಹಾನ್ ವ್ಯಕ್ತಿ ಇವತ್ತು ನಾವು ಬಹಳಷ್ಟು ನಮಗೆ ದುಃಖ ಆಗಲತ್ತದ ಯಾವ ರೀತಿಯ ದೇವರು ಅವ್ರಿಗೆಪ್ಪ ಅಂದರೆ ಒಂದು ದೇವರ ಆಶೀರ್ವಾದ ಆಗಲಿ ಎಲ್ಲ ರೀತಿಯಿಂದ ಒಂದು ನಮ್ಗೆ ಅವ್ರಿಗೆ ಇದು ಆಗಲಿ ಅಂತ ನಾವು ದೇವರಲ್ಲಿ ನಾವು ಎಲ್ಲ ಇರ್ತಕ್ಕಂಥ ಕುಟುಂಬದ ಸದಸ್ಯರು ಅವೆಲ್ಲರೂ ಕೂಡಿಕೊಂಡು ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತೇವೆ ಆರೋಗ್ಯ ಭಾಗಿ ಪಡ್ಕೊಳ್ಳಿದ ನಾವು ಭಾಳ ದುಃಖ ಆಗಲತ್ತದ ಡಾಕ್ಟರ್ ಮಂಜುಳ ಇದ್ದೀನಿ ಅವ್ರ ಮೊಮ್ಮಗಳು ರೀ ನಾನು ದೀಡ್ ವರ್ಷ ಇರೋದು ಅವ್ರ ಅವ್ರ ಬಳಿ ನನಗೆ ಅವ್ರು ಸಾಕ್ಯಾರ ರೀ ಬೆಳೆಸ್ಯಾರ ರೀ ಓದ್ಸ್ಯಾರ ಮದಿ ಮಾಡಿಕೊಟ್ಟಾರ ಈಗ ನಾ ಏನಿದ್ದೀನಿ ಎಲ್ಲ ಅವ್ರಲಿಂತ ರೀ ಅವ್ರೀಗ ಆರಾಮಿಲ್ರಿ ಈಗ ಲಿವರ್ ಕ್ಯಾನ್ಸರ್ ಆಗಿ ಒಂದು ವರ್ಷ ಆಯ್ತು ನಮ್ಗೆ ಅಷ್ಟು ಜಲ್ದಿ ಗೊತ್ತಾಗಿಲ್ಲ ರೀ ಅದು ಲಾಸ್ಟ್ ಸ್ಟೇಜ್ನಾಗಿದ್ದಾಗೆ ಗೊತ್ತಾಗ್ಯದ ನಮ್ಗೆ ಈಗ ಅಂತ ಜಾಂಡಿಸ್ ಆಗ್ಯದ್ರಿ ಯಾವ್ದು ಯಾವ್ದು ವಿಷಯ ಪದಾರ್ಥ ಹೊರಗೆ ಹೋಗ್ತಿರ್ತಾವ ಲಿವರ್ ಫಂಕ್ಷನ್ ಮಾಡ್ತಿದ್ವಿ ಈಗ ಲಿವರ್ ಕ್ಯಾನ್ಸರ್ ಅಂದ್ರೆ ವಿಷಯ ಪದಾರ್ಥ ಎಲ್ಲ ತಲೆಗೆ ಹೋಗ್ಲಿಕ್ಕತ್ತಾವಂತ್ರಿ ಆಮೇಲೆ ಹೆನ್ಸಿಫಲೋಪತಿ ಅಂದ್ರೆ ಲಿವರ್ ಕ್ಯಾನ್ಸರ್ ಅದಾಗ ಒಂಥರ ಅವ್ರ ಹೋಶ್ನಾಗ ಇರಂಗಿಲ್ಲ ರೀ ಈಗ ಕೊನೆ ಸ್ಟೇಜ್ ಅದ ಅಂತ ಹೇಳ್ಯಾರಿ ಸರ್ ಈಗ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕತ್ತೀವಿ ಮುಂದೆ ಏನಾಗ್ತದ ಹೇಳಿಕ್ ಬರಂಗಿಲ್ಲ ನೀರ್ ಮೇಲಿನ ಗುಳಿ ಇದ್ದಂಗ ಯಾವಾಗ ಏನಾಗ್ತದ ಹೇಳಿಕ್ ಬರಂಗಿಲ್ಲ ನಾಡಿನ ಹಿರಿಯ ಸಾಹಿತಿ ಸಮಾನತೆಯನ್ನ ಧ್ಯೇಯವಾಗಿಟ್ಟುಕೊಂಡು ಬಂಡಾಯ ಸಾಹಿತ್ಯ ಪರಂಪರೆಯನ್ನ ಇಡೀ ಕನ್ನಡ ನಾಡಿನಲ್ಲಿ ಒಂದು ರೀತಿ ಶಕ್ತಿಯನ್ನು ತುಂಬಿ ಸದೃಢವಾದಂಥ ಸಾಹಿತ್ಯ ಪರಂಪರೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಇವತ್ತು ತೀವ್ರ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವರು ಬಹು ಅಂಗಾಂಗ ವೈಫಲ್ಯವೂ ಕೂಡ ಈಗ ಎದುರಾಗಿದೆ ನಾವು ಎಲ್ಲವನ್ನು ಕೂಡ ಇವತ್ತು ದೇವರ ಮೇಲೆ ಭಾರವನ್ನು ಹಾಕಿ ನಾವು ತುಂಬ ಚಿಂತೆಯಲ್ಲಿದ್ದೇವೆ ಅವರು ಚಿಕಿತ್ಸೆಯೂ ಕೂಡ ಸಾಕಷ್ಟು ರೀತಿಯಲ್ಲಿ ಹಲವಾರು ತಿಂಗಳಿಂದ ಪ್ರಯತ್ನ ಅವರ ಪರಿವಾರದಿಂದ ವೈದ್ಯ ವೃಂದದಿಂದ ನಡೆದರೂ ಕೂಡ ಇವತ್ತು ಅವರ ಒಂದು ಆರೋಗ್ಯ ಚಿಂತಾಜನಕವಾಗಿದೆ ಧ್ವನಿ ಇರಲಾರದವರಿಗೆ ಧ್ವನಿ ಆಗಬೇಕು ಅಂತಕ್ಕಂಥ ಅವರ ಬಂಡಾಯ ಪರಂಪರೆ ಇರಬಹುದು ಅವರ ಕವಿತೆ ಇರಬಹುದು ಅವರ ಒಂದು ಸಣ್ಣ ಕಥಾ ಪರಂಪರೆ ಇರಬಹುದು ಅವರ ಒಂದು ಕಾದಂಬರಿ ಹೊಸದಾಗಿರ್ತಕ್ಕಂಥ ಒಂದು ಏನು ಪರಂಪರೆಯನ್ನ ಶೈಲಿಯನ್ನ ತಂದರು ಅದು ಇವತ್ತು ಕೂಡ ಕನ್ನಡ ಸಾಹಿತ್ಯದಲ್ಲಿ ಒಂದು ರೀತಿ ಮೈಲುಗಲ್ಲಾಗಿದೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಇವತ್ತು ಚನ್ನಣ್ಣನವರ ಬಗ್ಗೆ ಬಹಳ ಚಿಂತೆಯಲ್ಲಿದೆ ಇಡೀ ನಾಡು ದುಃಖದಲ್ಲಿದೆ ನಾವು ಕೇವಲ ದೇವರ ಮೇಲೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ನನಗಂತೂ ಆತ್ಮೀಯವರಾಗಿರ್ತಕ್ಕಂಥ ಚನ್ನಣ್ಣನವರ ಪರಿವಾರ ಇಡೀ ಕುಟುಂಬ ಅವರೆಲ್ಲರೂ ಕೂಡ ಇವತ್ತು ದುಃಖದಲ್ಲಿದ್ದೀವಿ ನಾವು ಕೂಡ ದುಃಖದಲ್ಲಿದ್ದೀವಿ ನಾವು ದೇವರಲ್ಲಿ ಒಂದೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಚನ್ನಣ್ಣನವರ ಆರೋಗ್ಯ ಸುಧಾರಿಸಬೇಕು ಅವರು ಮತ್ತೆ ನಮ್ಮ ಜೊತೆ ಇರಬೇಕು ಮತ್ತು ಅವರು ಇಡೀ ಮುಂದೆ ಬರ್ತಕ್ಕಂಥ ಯುವ ಸಮುದಾಯಕ್ಕೆ ಮಾರ್ಗದರ್ಶಕರಾಗ್ತಾರೆ ಅವರ ಸಾಹಿತ್ಯವೇ ನಮಗೆ ದಾರಿದೀಪ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆದರೆ ಅವರ ಅಪ್ತೆಷ್ಟ ಬಂಧು ಮಿತ್ರರ ಕೋರಿಕೆ ಕೊನೆಗೂ ಫಲಿಸಲಿಲ್ಲ ಹೀಗಾಗಿ ಇಂದು ಚನ್ನಣ್ಣ ವಾಲಿಕಾರ್ ಅವರು ನಮ್ಮನ್ನ ಆಗಲಿದ್ದಾರೆ ಚಿರ ನಿದ್ರೆಗೆ ಜಾರಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ
ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ರುದ್ರಪ್ಪ ಎಸ್ ತಳವಾರವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನದ ಉದ್ಘಾಟನಾ ಸಮಾರಂಭವು ಕಲಬುರಗಿಯ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಇಂದು ಬೆಳಗ್ಗೆ ಜರುಗಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಧನ ಸಹಾಯದೊಂದಿಗೆ ಕಲಾವಿದ ರುದ್ರಪ್ಪ ಎಸ್ ತಳವಾರ್ ಅವರ ಫ್ಯಾಂಟಸಿ ಲ್ಯಾಂಡ್ಸ್ಕೇಪ್ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನದ ಉದ್ಘಾಟನಾ ಸಮಾರಂಭವು ದಿನಾಂಕ 25 ನವೆಂಬರ್ 2019 ಬೆಳಗ್ಗೆ 11:30 ಕಲಬುರಗಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಎಂಎಂಕೆ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ಕಲಬುರಗಿಯ ಪ್ರಾಂಶುಪಾಲರಾದ ಶೇಷಿರಾವ್ ಬಿರಾದಾರ ಆಗಮಿಸಿದ್ದರು. ಅತಿಥಿಗಳಾಗಿ ಸಿಪಿಐ ಕಲಬುರಗಿಯ ಸೀನಿಯರ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಫ್ ಡ್ರಾಯಿಂಗ್ ದೇವೇಂದ್ರಪ್ಪ ಟಿ ಹಾಗೂ ಪ್ರಗತಿ ನ್ಯಾಷನಲ್ ಆರ್ಟ್ ಫೌಂಡೇಶನ್ ಸಿಂದಗಿ ಜಿಲ್ಲಾ ವಿಜಯಪುರದ ಗೌರವ ಅಧ್ಯಕ್ಷರಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜಿಎಸ್ ಭುಸಗೊಂಡ ಆಗಮಿಸಿದ್ದರು. ಈ ಚಿತ್ರಕಲಾ ಪ್ರದರ್ಶನವು ನವೆಂಬರ್ 27 ತೆರೆದಿರುತ್ತದೆ. ಈ ಎಕ್ಸಿಬಿಷನ್ ನಿಜವಾಗ್ಲೂ ಸಕ್ಸಸ್ಫುಲ್ ಎಕ್ಸಿಬಿಷನ್ ಆಗಿದೆ. ಬಹಳ ಮನಸ್ಸುಪಟ್ಟು ಅವರು ಫ್ರೇಮ್ ಹಾಕಿಸಿದ್ದಾರೆ. ಎಲ್ಲಕ್ಕ ಹೆಚ್ಚಂದ್ರೆ ಫ್ರೇಮ್ ಹಾಕಿಸಿದ್ದು, ಪೇಂಟಿಂಗ್ ಮಾಡಿದ್ದು ಬಹಳ ಮಹತ್ವದ ಕೆಲಸ. ಯಾಕಂದ್ರೆ ಸುಮ್ಮನೆ ಕೆಲವರು ಏನೇ ಪೇಂಟಿಂಗ್ ಚೆನ್ನಾಗಿ ಹ್ಯಾಂಗ್ ಇರ್ತಾರೆ ಹಾಕಿಬಿಡ್ತಾರೆ. ಆ ಫ್ರೇಮ್ಗಳ ಬಗ್ಗೆ ವಿಚಾರ ಮಾಡಬೇಕು. ಇವತ್ತ ನಮ್ಮ ಶಿವಮೊಗ್ಗದ ಒಬ್ಬ ವಿದ್ಯಾರ್ಥಿ, ಅವ ಕೇಂದ್ರ ರಾಜಕೀಯ ಅಕಾಡೆಮಿ ಪ್ರಶಸ್ತಿ ತಗೊಂಡನ. ಅವನು ಬರೀ ಫ್ರೇಮ್ಗೆ 4,000 ರೂಪಾಯಿ ಖರ್ಚು ಮಾಡ ಅಂದ್ರೆ ಎಷ್ಟೊಂದು ಪಾಪ ಪೇಂಟಿಂಗ್ ಕಾಳಜಿ ಮಾಡ್ಯಾರ ಅಂತ ಅನ್ನೋದಕ್ಕೆ ಅವ್ರದ್ದು ನ್ಯಾಷನಲ್ ಅವಾರ್ಡ್ ಮತ್ತು ಅವನು ನ್ಯಾಷನಲ್ ಅವಾರ್ಡ್ ಬುಕ್ ಏನು ಪಬ್ಲಿಷ್ ಮಾಡ್ಯಾರ ಅದರದ್ದು ಕವರ್ ಡಿಸೈನ್ ಸಹಿತ ಅವನದೇವ. ಈ ಥರ ಏನಾಗಲ್ಲ, ಪೇಂಟಿಂಗ್ ಒಂದು ಫ್ರೇಮ್ ಸಹಿತ ಭಾಳ ಇಂಪಾರ್ಟೆಂಟ್. ಯಾಕೆ ನೋಡಿದ್ರಿಗೆ ಏನಾಗಲ್ಲ, ಅದು ಹೇಗೆ ನಮ್ಮ ಮನಸ್ಸಿಗೆ ತಟ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಉದಾಹರಣೆ ನಾವು ಅನೇಕ ಟೆಂಪಲ್ ಓಡ್ತೀವಿ, ನಮ್ಮ ಮಾದರಿಯ ಟೆಂಪಲ್ ಓಡ್ತೀವಿ, ಎಂಥ ಜಾಗದಲ್ಲಿ ಅದು ಕಟ್ಟಿದ್ದಾರೆ ಅನ್ನೋದು ಸಹಿತ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಆ ಜಾಗ, ಆ ಪ್ಲೇಸು, ಅದು ಮತ್ತು ಅದರದ್ದೆಲ್ಲ ವಿನ್ಯಾಸನೂ ಸಹಿತ ಭಾಳ ಮಹತ್ವದಾರದ. ಆದರೆ ಇಷ್ಟಿಂದ ರುದ್ರಪ್ಪ ಅವರಿಗೆ ಎಲ್ಲರೂ ಕಡೆದು ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನಗೆ ಅವಕಾಶ ಕೊಟ್ಟಂತ ಅವರಿಗೆಲ್ಲರಿಗೂ ವಂದಿಸಿ. ಕೋಲಿ ಸಮಾಜದ ರಾಷ್ಟೀಯ ಕಾರ್ಯಕಾರಿಣಿ ಮತ್ತು ಜನಜಾಗೃತಿ ಸಭೆಯನ್ನು ಡಿಸೆಂಬರ್ 1 ಹಮ್ಮಿಕೊಳ್ಳಲಾಗಿದೆ ಎಂದು ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ಟೂರ್ ಮಾಹಿತಿ ನೀಡಿದ್ದಾರೆ.
ಅಖಿಲ ಭಾರತೀಯ ಕೋಲಿ ಸಮಾಜದ ರಾಷ್ಟ್ರೀಯ ಕಾರ್ಯಕಾರಿಣಿ ಹಾಗೂ ಜನಜಾಗೃತಿ ಸಭೆಯನ್ನು ಕಲಬುರಗಿ ನಗರದ ರಾಮಮಂದಿರ ಸಮೀಪದ ಜಿಡಿಎ ಲೇಔಟ್ನಲ್ಲಿರುವ ನಿಜಶರಣ ಅಂಬಿಗರ ಚೌಡಯ್ಯ ಭವನದಲ್ಲಿ ಡಿಸೆಂಬರ್ 1ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಡಿಸೆಂಬರ್ 1ರಂದು ಕೋಲಿ ಸಮಾಜದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ನಾವು ಕರೆದಿದ್ದೇವೆ. ರಾಮ ಮಂದಿರ ಸಮೀಪ ಜಿಡಿಎ ಲೇಔಟ್ನಲ್ಲಿರುವ ನಿಜಶರಣ ಅಂಬಿಗರ ಚೌಡಯ್ಯ ಭವನದಲ್ಲಿ 1ರಂದು ಅಖಿಲ ಭಾರತೀಯ ಕೋಲಿ ಸಮಾಜದ ರಾಷ್ಟ್ರೀಯ ಕಾರ್ಯಕಾರಿಣಿ ಹಾಗೂ ಜನಜಾಗೃತಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕೆಲವು ವರ್ಷಗಳ ಹಿಂದೆ ಅಖಿಲ ಭಾರತ ರಾಷ್ಟ್ರೀಯ ಕೋಲಿ ಸಮಾಜದ ಅಧ್ಯಕ್ಷರಾಗಿ ಈಗ ರಾಷ್ಟ್ರಪತಿಯನ್ನಾಗಿದ್ದಾರಲ್ಲ, ಗಣತಿ ಬೆತ್ತಂತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನಮ್ಮ ಸಮಾಜದ ಅಧ್ಯಕ್ಷರಾಗಿದ್ದರು. ಈಗ ಅದೇ ಸ್ಥಾನವನ್ನು ಕುಮಾರ್ಜಿ ಭಾಯಿ ಬಾವಲೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಮತ್ತು ಅವರು ಗುಜರಾತದ ನೀರಾವರಿ, ವಿದ್ಯುತ್ ಶಕ್ತಿ, ಇನ್ನಿತರ ಮೂಲಭೂತ ಸೌಕರ್ಯಗಳ ಮಂತ್ರಿಗಳು ಕೂಡ ಆಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿ ಸಭೆ ಗುಲ್ಬರ್ಗದಲ್ಲಿ ನಡೀತಕ್ಕಂಥದ್ದು ನಮಗೆಲ್ಲ ಬಹಳ ಸಂತೋಷ ತಂದಿದೆ. ಈ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಗೆ ನಮ್ಮ ತಿಪ್ಪಣ್ಣ ರೆಡ್ಡಿಯವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಬಹಳ ಬಹುದೊಡ್ಡ ಸಮಸ್ಯೆಗಳು ಕೂಡ ಇತ್ಯರ್ಥ ಮಾಡತಕ್ಕಂಥದ್ದು ರಾಷ್ಟ್ರದ ಗಮನ ಸೆಳೆತಕ್ಕಂಥ ರೀತಿಯಲ್ಲಿ 16 ಮಂದಿ ಸಂಸದರು ನಮ್ಮ ಸಮಾಜದ ವತಿಯಿಂದ ಚುನಾಯಿತರಾದಂತಹ ಗುಜರಾತ್ ಇರಬಹುದು, ಆಂಧ್ರ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಇನ್ನಿತರ ಎಲ್ಲಾ ರಾಜ್ಯದಿಂದ ಈ ಕಾರ್ಯಕಾರಿ ಮಂಡಳಿಯ ಎಲ್ಲಾ ಸದಸ್ಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವತ್ತಿನ ದಿವಸ ಸಮಾಜದ ಸ್ಥಿತಿಗತಿಯ ಬಗ್ಗೆ, ಸಮಾಜ ನಡೆದುಕೊಂಡ ದಾರಿಯ ಬಗ್ಗೆ ಮತ್ತು ರಾಷ್ಟ್ರದಲ್ಲಿ ನಮ್ಮ ಸಮಾಜಕ್ಕೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸಮಾಜ ಇದ್ದರೂ ಕೂಡ ಇಲ್ಲಿ ಇನ್ನೂ ಕ್ಯಾಟಗರಿ 1ರಲ್ಲಿ ನಾವಿರುವುದರಿಂದ ಈ ರಾಷ್ಟ್ರದ ಗಮನ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯ ಗಮನಕ್ಕೆ ತರತಕ್ಕಂಥದ್ದು ಮತ್ತೆ ಗೃಹ ಮಂತ್ರಿಯ ಗಮನಕ್ಕೆ ತರತಕ್ಕಂಥದ್ದು ಮತ್ತು ರಾಷ್ಟ್ರಪತಿಯವರಿಗೆ ಕೂಡ ಮನವಿ ಸಲ್ಲಿಸತಕ್ಕಂಥದ್ದು ಅವತ್ತಿನ ನಿಯೋಗದಲ್ಲಿ ನಾವು ನಿಯೋಗ ತೆಗೆದುಕೊಂಡು ಹೋಗ್ತಕ್ಕಂಥ ಚರ್ಚೆ ಅವತ್ತಿನ ಕಾರ್ಯಕಾರಿ ಮಂಡಳಿಯಲ್ಲಿ ಆಗುವ ಈ ಸಂದರ್ಭ ಇರುವುದರಿಂದ ಅದು ಇದೊಂದು ಬಹಳ ಮಹತ್ವಪೂರ್ಣವಾದಂತಹ ಕಾರ್ಯಕಾರಿ ಸಭೆ. ಮೊದಲು ಕೂಡ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಕಾರ್ಯಕಾರಿ ಮಂಡಳಿ ಸಭೆ ನಡೆದಿತ್ತು ಸುಮಾರು 3-4 ವರ್ಷಗಳ ಹಿಂದೆ. ಈಗ ಅದೇ ಸಭೆಯನ್ನು ಪುನಃ ಗುಲ್ಬರ್ಗದಲ್ಲಿ ನಡೆಸತಕ್ಕಂಥದ್ದು, ಯಾಕಂದ್ರೆ ಈ ಭಾಗದಲ್ಲಿ ಪ್ರತಿಯೊಂದು ತಾಲೂಕಿನ 50-60 ಸಾವಿರ ಮತದಾರರು ಹೊಂದಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇ ಹೊಂದಿರೋ ಹೈದರಾಬಾದ್ ಭಾಗದಲ್ಲಿ ಇರುವುದರಿಂದ ಈ ಭಾಗದಲ್ಲಿ ಕಾರ್ಯಕಾರಿ ಮಂಡಳಿ ಸಭೆ ಮಾಡುವುದು ಅರ್ಥಪೂರ್ಣ ಆಗ್ತದೆ ಎಂಬ ಭಾವನೆಯಿಂದ ರಾಷ್ಟ್ರ ಮಟ್ಟದ ನಾಯಕರೆಲ್ಲರೂ ತಮಗೆ ಅವರಿಗೆ ಮನವಿ ಮಾಡಿದಕ್ಕ ಸ್ಪಂದಿಸಿ ಇಲ್ಲಿ ಕಾರ್ಯಕಾರಿಣಿ ಮಂಡಳಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದ ಪ್ರಮುಖ ವಿಷಯ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡತಕ್ಕಂಥದ್ದು, ಇನ್ನಿತರ ಸಾಮಾಜಿಕ ನ್ಯಾಯ ಸಿಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಇನ್ನು ಯಾವ್ಯಾವ ಸೌಲಭ್ಯಗಳು ಸಿಗಬೇಕು ಅಂತೇಳಿ ಅವತ್ತಿನ ಕಾರ್ಯಕಾರಿ ಮಂಡಳಿಯಲ್ಲಿ ನಾವು ಪಟ್ಟಿಯನ್ನು ಕೊಡ್ತೀವಿ. ಅದರ ಬಗ್ಗೆ ಚರ್ಚೆ ಆಗ್ತದೆ, ರೆಸೊಲ್ಯೂಷನ್ ಆಗ್ತದೆ, ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿ ಈ ಗೃಹ ಮಂತ್ರಿಗೆ, ಪ್ರಧಾನಮಂತ್ರಿಗೆ, ರಾಷ್ಟ್ರಪತಿಯವರಿಗೆ ಕೂಡ ನಾವು ಮನವಿ ಮಾಡತಕ್ಕಂಥ ಕೆಲಸ ನಿಯೋಗದೊಂದಿಗೆ ಹೋಗ್ತಕ್ಕಂಥ ಅವತ್ತಿನ ದಿವಸ ನಿರ್ಧಾರ ಆಗ್ತದೆ. ಅದಕ್ಕಾಗಿ ತಮ್ಮ ಇದರ ಒಂದು ಪ್ರತಿಯನ್ನು ಕೂಡ ತಮಗೆಲ್ಲ ನಾವು ಅರ್ಪಿಸುತ್ತಿದ್ದೇವೆ. ದಯವಿಟ್ಟು ತಾವು ಇದನ್ನು ಹೆಚ್ಚಿನ ಪ್ರಚಾರ ಸಿಗತಕ್ಕಂಥ ರೀತಿಯಲ್ಲಿ ತಾವು ಇದಕ್ಕೆ ಒಂದು ಒಳ್ಳೆಯ ಒಂದು ಬರವಣಿಗೆಯ ಮೂಲಕ ರಾಜ್ಯ ಮತ್ತು ಈ ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಶಿವಲಿಂಗಪ್ಪ ಕಿನ್ನೂರ, ರಾಜ್ಯ ಕಾರ್ಯದರ್ಶಿ ಶರಣಪ್ಪ ತಳವಾರ, ರಾಜಗೋಪಾಲ ರೆಡ್ಡಿ, ಜಿಲ್ಲಾಧ್ಯಕ್ಷರಾದ ವಸಂತ ನರಿಬೋಳ, ಇಂದಿರಾ ಶಕ್ತಿ, ವಿಜಯಕುಮಾರ ಹದಗಲ್, ರೇವಣ ಸಿದ್ದಪ್ಪ ಕಮಾನಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದಿ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.